ಇವತ್ತಿನ ದಿನ ನಾವು ರಾಮನಾಮ ಸ್ಮರಣೆ ರಾಮನ ಕುಲದಂತ ಭಜನೆಯ ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ಅವಕಾಶ ಕೊಡ್ಬೇಕಂತ ಹೇಳಿ ಸರ್ ಕೇಳ್ಕೊಂಡ್ವಿ. ನಮ್ಮ ಗಾಯತ್ರಿ ಬಳಗದಲ್ಲಿ ಹಿಂದೂ ಒಂದು ಸಲ ನಾವು ಬಂದು ನಮ್ಮ ಮನೆಯವರು ಗಾಯನವನ್ನು ಪ್ರಸ್ತುತಪಡಿಸಿದ್ರು. ಅವರು ತುಂಬರೋದ್ರಿಂದ ಒಪ್ಕೊಂಡ್ರು. ಈ ವೇದಿಕೆಯಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡ್ಲಿಕ್ಕಾಗಿ ಸರ್ ಅವರಿಗೆ ಮತ್ತೆ ಗಾಯತ್ರಿ ಬಳಗಕ್ಕೆ ಧನ್ಯವಾದ ಹೇಳ್ತೇನೆ. ಮೊದಲನೇದಾಗಿ ಎಲ್ಲರಿಗೂ ಶ್ರೀರಾಮನ ಪ್ರಾಣ ಪ್ರತಿಷ್ಠೆಯ ಮತ್ತು ಶ್ರೀರಾಮನ ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡಿದ್ದಕ್ಕಾಗಿ ಆಗಿರುವಂಥ ಸುಸಂದರ್ಭಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಅರ್ಪಿಸ್ತೇನೆ. ಈ ಸಂದರ್ಭದಲ್ಲಿ ಮೊದಲನೇದಾಗಿ ನಮ್ಮ ಮನೆಯವರು ಪ್ರಾರ್ಥನೆ ಗೀತೆಯನ್ನು ಪ್ರಸ್ತುತಪಡಿಸ್ತಾರೆ. ಅದರ ನಂತರದಲ್ಲಿ ನಮ್ಮ ಮಕ್ಕಳಿಂದ ರಾಮಾಯಣದ ಕೊನೆಯಲ್ಲಿ ಬರುವಂಥ ಶ್ರೀರಾಮನ ಆಸ್ಥಾನದಲ್ಲಿ ಲವಕುಶರು ವಾಲ್ಮೀಕಿ ಮಹರ್ಷಿಗಳಿಂದ ಪದ್ಯ ರೂಪದಲ್ಲಿ ಕಲಿತಂಥ ರಾಮಾಯಣದ ಕಥಾನಕವನ್ನು ಪ್ರಸ್ತುತಪಡಿಸ್ತಾರೆ. ಲವಕುಶರು ಹಾಡಿದರು ಪ್ರಸ್ತುತಪಡಿಸ್ತಾರೆ. ನಂತರದಲ್ಲಿ ನಮ್ಮ ಮಗನಿಂದ ಎರಡು ಭಜನೆ ಇದೆ. ನಂತರದಲ್ಲಿ ಕೊನೆಯದಾಗಿ ಲಾಸ್ಟಿಗೆ ನಮ್ಮ ಮನೆಯವರು ಎರಡು ಭಜನೆಗಳನ್ನು ಪ್ರಸ್ತುತಪಡಿಸ್ತಾರೆ. ಮತ್ತೊಂದು ಸಲ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ತಮ್ಮ ಅನುಮತಿ. ಎಲ್ಲರಿಗೂ ನಮಸ್ಕಾರ. ವಿಘ್ನ ನಿವಾರಕ ಗಣಪತಿಯ ಸ್ಮರಣೆಯೊಂದಿಗೆ ನಾನು ಇಂದಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇನೆ.
Thank you.
Thank you.
Yeah.
Rama Smarane.
ಸಂಪ್ರಾಪ್ಯಂತೆ ಹರಿಲಯೇ ಲಭತೆ ಚ ಮೋಕ್ಷಂ.